ಯಾವುದೇ ಒಂದು ಕಾಮಗಾರಿ ಆಗಲ್ಲ ಮೋದಿ ಇದ್ರೆ ನಮ್ಮ ಭಾರತ ದೇಶವಾಗಿ ಹಿಂದೂಗಳ ದೇಶವಾಗಿ ಉಳ್ಕೊಳ್ಳುತ್ತೆ ಸಲ್ ಕೂತಿದ್ರು ಟೆನ್ಷನ್ ಮನೆ ನಲ್ಲಿ ಕೂತಿದ್ರು ಟೆನ್ಷನ್ ಇಲ್ಲಿ ಬಂದ್ರು ಟೆನ್ಷನ್ ದುರಿದ್ರ ಮಾಡ್ಕೊಳ್ಳೋದು ಯಾರಿಗೆ ಗೊತ್ತಾಗುತ್ತೆ ಸರ್ ಸಾಮಾನ್ಯ ಜನ ಜೀವನ ಮಾಡೋದು ಬಹಳ ಕಷ್ಟ ಇದೆ ಪ್ರಕಾರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಆಗೋದಿಲ್ಲ ಖಂಡಿತ ಆಗಲ್ಲ ಚರಂಡಿ ಅಲ್ಲೇ ಇರ್ತದೆ ನಮ್ಮ ದೇಶ ಇನ್ನು 5 ವರ್ಷದಲ್ಲಿ ಮಾರ್ಬಿಡ್ತಾರೆ ತುಂಬಾ ಹೊಡೆತ ಬಿದ್ದೈತೆ ಸರ್ ನಮ್ಮ ತನಿಗೆ ಬದುಕೋದು ಕಷ್ಟ ಅಂತ ತಿಳ್ಕೊಂಡಿದ್ದೀನಿ ನಾನಂತ ಹಾಳಾಗುವ ಗೌರ್ಮೆಂಟ್ ಬಿಟ್ಟು ಇದೇನ್ ಸರ್ಕಾರ ಇದು ಸರ್ ವೇಸ್ಟ್ ಸರ್ ಕೂಡ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಗೆ ಅಂತಾನೆ ವೋಟ್ ಹಾಕ್ಬಿಟ್ವಿ ಹಾಕದ್ಮೇಲೆ ಇವಾಗ ಅನುಭವಿಸಬೇಕಾಗಿದೆ ಇನ್ನೇನು ಮಾಡಕ್ಕಾಗಲ್ಲ ನಿಮ್ಮನ್ನ ಕೇಳಿದ್ರಾ ಏನಾದ್ರೂ ನೀವು ಪುಸ್ತಕ ಕೊಟ್ಬಿಡಿ ಓಡಾಡ್ತೀವಿ ಅಂತ ಕುರಿಯೇನು ಸಾಚಾ ಇಲ್ಲ ಕಾಂಗ್ರೆಸ್ ಅವರ ಏನು ಸಾಚಾ ಇಲ್ಲ ಯಾರು ಏನು ಸಾಚಾ ಇಲ್ಲ ಸರ್ ಈಗ ನೆನ್ನೆಯಿಂದ ಒಂದಷ್ಟು ದಿನಬಳಕೆ ಐಟಂಗಳ ಬೆಲೆ ಜಾಸ್ತಿ ಆಗಿದೆ ಹಾಲ್ ಆಗಿರಬಹುದು ಮತ್ತೆ ಹೋಟೆಲ್ ಐಟಂಗಳ ಫುಡ್ ಬೆಲೆ ಕೂಡ ಜಾಸ್ತಿ ಆಗಿದೆ ಏನು ಅನ್ಸುತ್ತೆ ಇದರ ಬಗ್ಗೆ ನಿಮಗೆ ಸರ್ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ನಮ್ಮತ್ರ ಬದುಕಕ್ಕೆ ಆಗ್ತಾ ಇಲ್ಲ ಸರ್ ಯಾಕೆಂದ್ರೆ ರೈತರು ಜಾಸ್ತಿ ಆಗಿರಬಹುದು ಅಂತ ನಮಗೇನು ಗೊತ್ತಾಗ್ತದೆ ಈ ಗೌರ್ಮೆಂಟ್ ಅವ್ರಿಗೆ ಕೇಳಬೇಕು ಸರ್ ಅವರು ನಾವು ಏನೋ ಒಂದು ಏನೋ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆರಿಸಿ ವೋಟ್ ಹಾಕಿ ಗೆಲ್ಲಿಸ್ತೀವಿ ದುರಿತರ ಮಾಡ್ತಾರೆ ಅದು ಯಾರಿಗೆ ಗೊತ್ತಾಗುತ್ತೆ ಸರ್ ತುಂಬ ಏನಿಲ್ಲ ಸರ್ ನಾವೇ ಬಾಟಲ್ ಡ್ರೈವರ್ ಬೆಳಗ್ಗೆ ಒಂದೇ ಒಂದು ಬಾಡಿಗೆ ಹೊಡೆದಿರೋದು ಅದು ಓಪನ್ ಮಾಡಬೇಕಾ ನೀವು ವಿಡಿಯೋ ಅದೆಲ್ಲ ತೋರಿಸ್ತೀನಿ ದಿನ ಒಂದು 500 600 ಮಾಡ್ತಾ ಇರೋದು ಇವಾಗ 100 200 ಮಾಡ್ತಾ ಇದ್ದೀವಿ ಸರ್ ತುಂಬ ಹೊಡೆತ ಬಿದ್ದೈತೆ ಸರ್ ನಮ್ಮಂತರಿಗೆ ಬದುಕೋದು ಕಷ್ಟ ಅಂತ ತಿಳ್ಕೊಂಡಿದ್ದೀನಿ ನಾನಂತ ಸರ್ ವೇಸ್ಟ್ ಸರ್ ಅದು ಕೂಡ ಅವಶ್ಯಕತೆ ಇರಲಿಲ್ಲ ಇಲ್ಲ ಕೂಡಲೇ ತಪ್ಪೇನಿಲ್ಲ ಅದರಲ್ಲಿ ಒಂದು ಅರ್ಧ ಅಮೌಂಟ್ ಮಾಡಿದರೆ ಹೆಂಗೋ ಅಂತಾರೆ ಯಾರೋ ಬದುಕ್ತೀರಾ ಹಾಂ ಫುಲ್ ಫ್ರೀ ಬಿಟ್ಟು ಯಾರು ಹೊಡಿವೆ ನಮ್ಮ ತಲೆ ಮೇಲೆ ತಾನೆ ಸರ್ ನೆಕ್ಸ್ಟ್ ಅದು ಏನು ಎಂ ಪಿ ಎಲೆಕ್ಷನ್ ಬರೋಕ್ಕಾಯ್ತು ಮುಂದಿನ ಬಾರಿ ಸೆಂಟ್ರಲಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋದು ತಪ್ಪು ಇಷ್ಟು ಮಾತ್ರ ಹೇಳ್ತೀವಿ ಸರ್ ಮೋದಿಯವ್ರನ್ನ ಬಿಟ್ಟರೆ ಆ ಕೆಪಾಸಿಟಿ ಇನ್ಯಾರಿಗೆ ಇರ್ಬೋದು ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಪ್ರಧಾನಮಂತ್ರಿ ಆಗುವಂಥ ಕೆಪಾಸಿಟಿ ಇನ್ಯಾರಿಗೆ ಇರ್ಬೋದು ಮುಂದೆ ಅಂತ ಎಷ್ಟು ಈಗ ವಿದೇಶಾಂಗ ಸಚಿವರು ಇದ್ದಾರಲ್ಲ ಸರ್ ಅವರು ಆದರೆ ತುಂಬ ಒಳ್ಳೆಯದು ಅಂದ್ಕೋತೀನಿ ಸರ್ ಇಲ್ಲ ಈಗ ನೆನ್ನೆಯಿಂದ ಒಂದಷ್ಟು ದಿನ ಬಳಿಕೆ ಐಟಮ್ಗಳ ಬೆಲೆ ಜಾಸ್ತಿ ಆಗಿದೆ ಹಾಲು ಮೊಸರು ಆಗಿರ್ಬೋದು ಹೋಟೆಲ್ ತಿಂಡಿ ಫುಡ್ಗಳ ಬೆಲೆ ಕೂಡ ತುಂಬ ಅತ್ಯಧಿಕವಾಗಿದೆ ಏನನ್ಸುತ್ತೆ ಇದ್ರ ಬಗ್ಗೆ ಅಂತ ಈ ಸರ್ಕಾರದಲ್ಲಿ ತುಂಬಾ ಫ್ರೀ ಕೊಟ್ಟು ಈ ವ್ಯವಹಾರಸ್ಥರಾಗ್ಬೋದು ಆಡ್ರದಾಗ್ಬೋದು ಮತ್ತೊಬ್ಬರಾಗ್ಬೋದು ತುಂಬಾ ಹೊಡೆತ ಬಿದ್ದಿದೆ ತುಂಬಳೇ ಹೊಡೆತ ಸಾಮಾನ್ಯ ಜನ ಜೀವನ ಮಾಡೋದು ಭಾಳ ಕಷ್ಟ ಇದೆ ಸಿದ್ದರಾಮಯ್ಯನವರೇ ಆಗಲಿ ಡಿ ಕೆ ಸಿನೇ ಆಗಲಿ ಎಜುಕೇಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ 5ನೇ ಕ್ಲಾಸ್ವರೆಗೂ ವಿದ್ಯಾಭ್ಯಾಸ ಕೊಟ್ಟಿದ್ದರೆ ಹಳ್ಳಿ ಮಕ್ಕಳೆಲ್ಲ ಮಕ್ಕಳು ಓದ್ತಿರ್ತಾನೆ ಇವತ್ತು ಒಬ್ಬ ಬಡಮಗ ಒಬ್ಬ ರೈತ ನೀವು ಏನೇ ಸವಲತ್ತು ಕೊಟ್ರು ಒಬ್ಬ ಕಾರ್ಮೆಂಟಲ್ಲಿ ಓದಿಸ್ಬೇಕು ಅಂತ ಆಸೆ ಇರುತ್ತೆ 35ರಿಂದ 40,000 ಒಂದು ವಿಲೇಜಲ್ಲಿ ಕಾರ್ಮೆಂಟ್ಗೆ ಓದಿಸ್ಬೇಕು ಅಂದರೆ ಒಬ್ಬ ಕೂಲಿ ಮಾಡೋಣ ಏನು ಕಾರ್ಮೆಂಟಲ್ಲಿ ಓದಿಸ್ತಾನೆ ಆಯಿತು ಗೌರ್ಮೆಂಟ್ ಗೌರ್ಮೆಂಟ್ ಶಾಲೆ ಬೇಕು ಗೌರ್ಮೆಂಟ್ ಕೆಲಸ ಬೇಕು ಗೌರ್ಮೆಂಟಿಂದೆಲ್ಲ ಬೇಕು ಗೌರ್ಮೆಂಟ್ನಲ್ಲಿ ಓದ್ಸೋಕ್ಕೆ ಗೌರ್ಮೆಂಟ್ನ ಓದಿಸ್ತಾ ಇದ್ದೀರಾ ಜನಗಳು ಯಾರನ್ನ ಗೊಪ್ಷಿಯಲ್ಲಿ ಗೌರ್ಮೆಂಟವರು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತಾ ಇದ್ದಾರಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಇಲ್ಲ ಅವ್ರಿಗೆ ಐಷಾರಾಮಿ ಬೇಕು ರೈತನಿಗೆ ಏನು ಬೇಕು ಹಾಳಾಗುವ ಗೌರ್ಮೆಂಟ್ ಬೇಕು ಇದೇನು ಸರ್ ಸರ್ಕಾರ ಇದು ಅಲ್ಲ ಸರ್ಕಾರದ ವಿಚಾರ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕೇನು ಅಂತ ಎಜುಕೇಷನ್ ಪ್ರಿಫರೆನ್ಸು ಆಮೇಲೆ ಹೆಲ್ತು ಮೆಡಿಕಲ್ಲು ಫ್ರೀ ಕೊಡಿ ಸರ್ ನೀವು ಏನೂ ಇಲ್ಲ ಅಕ್ಕಿ ಕೊಟ್ಬಿಡೋದು ಬೆಳೆ ಕೊಟ್ಬಿಟ್ರೆ ಎಣ್ಣೆಗೆ ಜಾಸ್ತಿ ಮಾಡಿದೆ ಎಣ್ಣೆಗೆ ಜಾಸ್ತಿ ಅಕ್ಕಿ ಪುಸ್ಗಡ್ಡೆ ಅಕ್ಕಿ ಕೊಡೋದು ಯಾರು ಅಕ್ಕಿ ಕೊಡೋದು ಯಾರು ಸರ್ ನೀವು ಕೊಡ್ತೀರಾ ದುಡ್ಡು ಕೊಡೋದು ಎಣ್ಣೆಗೆ ಯಾರು ನಾವು ಅಲ್ವಾ ಸಾಮಾನ್ಯ ಜನಕ್ಕೆ ಕೊಡ್ತಾ ಕರೆಂಟ್ ಚಾರ್ಜು ಒಂದಕ್ಕೆ 100ರಷ್ಟು ಬೆಳೆಸಿದ್ರ ನೀವು ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ರಲ್ವಾ ನಮಗೆ ಇಲ್ಲಿ ಫ್ರೀ ಕೊಟ್ರಿ ಫ್ರೀ ಕೊಟ್ಟಾಗ ಏನಾಯಿತು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲ ಜಾಸ್ತಿ ಮಾಡಬೇಕಾಗುತ್ತೆ ಅವ್ರಿಗೆಲ್ಲ ಜಾಸ್ತಿ ಮಾಡೋದು ಕರೆಂಟು ಅವಾಗ ಏನು ಮಾಡಬೇಕಾಗುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಜಾಸ್ತಿ ಮಾಡಿದಾಗ ಯಾರು ಹೊರೆ ಬೀಳುತ್ತೆ ಸಾಮಾನ್ಯ ಜನಕ್ಕೆ ಬೀಳುತ್ತಾ ಇಲ್ಲ ಯಾರಿಗೆ ಬೀಳುತ್ತೆ ಹೌದಲ್ಲ ಈ ಪರಿಸ್ಥಿತಿ ಆಗಿದೆ ಫಸ್ಟ್ ಎಜುಕೇಷನ್ನು ಹೆಲ್ತು ಇದು ಮುಖ್ಯ ಸರ್ ಸುಮ್ಮನೆ ಲೇಡೀಸ್ಗೆ ಏನು ಸರ್ ಅವಶ್ಯಕತೆ ಅಪ್ಪ ಬರೋ ನಿಮ್ಗೆ ಕೇಳಿದ್ರಾ ನಿಮ್ಮನ್ನು ಕೇಳಿದ್ರಾ ಏನಾದ್ರೂ ನೀವು ಪುಸ್ಗಾಟೆ ಕೊಟ್ಬಿಡಿ ಓಡಾಡ್ತೀವಿ ಅಂತ ಹೆಂಗಸ್ರು ಪುಸ್ಗಾಟೆ ಮಾಡಿರಿ ಮನೆ ಕೆಲಸ ಮಾಡಿರಲ್ಲ ಮನೆ ಕೆಲಸ ಮಾಡ್ಯಾರ ಯಾರು ಸರ್ ಹೆಂಗಸ್ರು ಧರ್ಮಸ್ಥಳ ತಿರುಪ್ತಿ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಅಡುಗೆ ಮಾಡ್ಯಾರ ಯಾರು ಸಿದ್ದರಾಮಯ್ಯ ಕ್ಯಾಂಟೀನ್ಗೆ ಹೋಗತ್ತಾ ಇಲ್ಲ ಡಿ ಕೆ ಸಿ ಕ್ಯಾಂಟೀನ್ಗೆ ಹೋಗಕ್ಕಾಗತ್ತಾ ಇಂಥ ಪರಿಸ್ಥಿತಿ ತಂದಿಕ್ಬಿಟ್ಟಿದ್ರೆ ದಯಮಾಡಿ ಈ ಸರ್ಕಾರವ ಎಜುಕೇಷನ್ಗೆ ಮತ್ತು ಹೆಲ್ತ್ಗೆ ಕರೆಂಟ್ ಚಾರ್ಜ್ ಕಡಿಮೆ ಮಾಡಿ ಅದನ್ನು ರೈತರಿಗೆ ಉಪಯೋಗ ಆಗೋಂಥದ್ದು ಗೊಬ್ಬರ ಸಬ್ಸಿಡಿ ಆ ಥರದ ಮಾಡಿ ಆಮೇಲೆ ಬೆಂಬಲ ಬೆಲೆ ಕೊಡಿ ಗೊಬ್ಬರಿಗೆ ಅಡಿಕೆ ಬೆಂಬಲ ಬೆಲೆ ಕೊಡಿ ರೈತ ಬೆಳೆದಿರೋದು ಬೆಂಬಲ ಬೆಲೆ ಕೊಡಿ
ನೀವು ತಾಂಡೋಗ್ಬಿಟ್ಟು ಅಕ್ಕಿ ಕೊಡ್ತೀನಿ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಸರ್ಕಾರ ಯಾವುದೇ ಒಂದು ಅಭಿವೃದ್ಧಿ ಆಗೋದಿಲ್ಲ, ಖಂಡಿತ ಆಗಲ್ಲ. ಚರಂಡಿ ಅಲ್ಲೇ ಇರ್ತವೆ, ರೋಡ್ ಅಲ್ಲೇ ಇರುತ್ತೆ. ಯಾಕೆ ನೀವು ತಾಂಡೋ ಅಕ್ಕಿ ಕೊಡ್ತೀರಾ? ಚರಂಡಿ ಎಲ್ಲ ಆಗುತ್ತೆ, ಆಗುತ್ತಾ? ಆಗುತ್ತೇನು ಸರ್. ನಾ ಫಸ್ಟ್ ಕ್ವಶನ್, ಯಾವುದೇ ಒಂದು ಕಾಮಗಾರಿ ಆಗಲ್ಲ ಇಷ್ಟೇ. ಆಮೇಲೆ ಯಾವುದೇ ಒಂದು ತಾಲೂಕು ಆಫೀಸಲ್ಲಿ ಹೋಗಲಿ, ಒಂದು ಗ್ರಾಮ ಪಂಚಾಯಿತಿ ಆಗಲಿ, ಶೌಚಾಲಯ ಹೋಗಲ್ಲ. ಅಬ್ಸಿಯಲ್ಲಿ ಹೋಗಕ್ಕೆ ಶೌಚಾಲಯ ಮಾಡಿದ್ದಾರೆ, ಶೌಚಾಲಯಗಳೇ ಇಲ್ಲ. ಎಲ್ಲ ಅಲ್ಲಲ್ಲೇ, ಎಲ್ಲ ಅಲ್ಲಲ್ಲೇ. ಇದೊಂದು ಪರಿಸ್ಥಿತಿ ಮಾಡಿರೋ ತೊಳೆಯೋನು ಗತಿ ಇಲ್ಲ. ಇಂಥದ್ದಿದೆ. ದಯಮಾಡಿ ಸರ್ಕಾರಕ್ಕೆ ನಮಸ್ಕಾರ. ಫಸ್ಟು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು, ಕರೆಂಟ್ ಚಾರ್ಜ್ ಕಡಿಮೆ ಮಾಡಬೇಕು, ವಿದ್ಯಾಭ್ಯಾಸ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಇಷ್ಟಿದೆ ಸರ್, ನಮಸ್ಕಾರ. ಎಂ ಪಿ ಎಲೆಕ್ಷನ್ ಬರ್ತಿದೆ, ಮುಂದಿನ ಬಾರಿ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು, ಆದರೆ ದೇಶದ ಅಭಿವೃದ್ಧಿ ಕಾರಣ ಆಗ್ತಾರೆ? ಕೊಡಿ ಸರ್, ಕೊಡಿ, ಇವ್ರು ಕೊಡಿ ಸರ್. ನನ್ನ ಅನಿಸಿಕೆ, ಮೋದಿಯವರೇ ಇರಬೇಕು. ಮೋದಿ ಇದ್ದರೆ ನಮ್ಮ ಭಾರತ ದೇಶ ಭಾರತ ದೇಶವಾಗಿ, ಹಿಂದೂಗಳ ದೇಶವಾಗಿ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶ ಇನ್ನು 5 ವರ್ಷದಲ್ಲಿ ಮಾರುಬಿಡ್ತಾರೆ. ಇನ್ನು 5 ವರ್ಷದಲ್ಲಿ ಹೊರಟೋಗುತ್ತೆ ಬೇರೆಯವ್ರಿಗೆ ಕೊಟ್ಟರೆ. ಏನು ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರೆ ಇವರು, ಇವರೆಲ್ಲ ಸೇರಿಕೊಂಡು ಒಬ್ಬರಿಗಿನ ಇವರು ಬ್ಯಾಕ್ಗ್ರೌಂಡ್ಸು ಸುಮಾರಿದೆ. ಹಾಗಂತ ಬಿ ಜೆ ಪಿಯವ್ರು ಕಳ್ಳ್ರಿಲ್ಲ ಅಂತ ಹೇಳಲ್ಲ, ಬಿ ಜೆ ಪಿಯವರು ತುಂಬ ಕಳ್ಳ್ರಿದ್ದಾರೆ. ಅವರಿನ ಇವ್ರಿಗಿನ ಹಪ್ಪ ಇದ್ದಾರೆ. ನಮಗೆ ಅಲ್ಲಿ ಮೇಯ್ನ್ ಏನಿದ್ದಾರೆ, ಮನೆ ಯಜಮಾನ ಅಂತ ಏನಿದ್ದಾನೆ, ಅವನು ಸರಿಯಾಗಿದ್ದಾನೆ. ಅವನಿಗೆ ಆಸೆ ಇಲ್ಲ, ಆತನಿಗೆ ಯಾವುದೇ ರೀತಿಯಾದ ಆಸೆ ಇಲ್ಲ. ಆತ ನಮಗೆ ಬೇಕು, ಅವನು ನೋಡಿಕೊಂಡು. ಈ ಸರಿ ಬಿ ಜೆ ಪಿ ಬಂದಿದ್ದು ಎಮ್ ಎಲ್ ಎ ಎಮ್ ಪಿ ಎಲೆಕ್ಷನ್ಸಲ್ಲಿ ಏನು ಉದ್ದೇಶ ಇಟ್ಕೊಂಡು ಅಂದರೆ, ಮೋದಿ ಉದ್ದೇಶ ಇಟ್ಕೊಂಡು ಮೋದಿ ನೋಡ್ಕೊಂಡು ಹಾಕಿದ್ದು. ಲೋಕಲ್ಸಲ್ಲಿರೋರು ಏನು ಕೆಲಸಗಳು ಮಾಡಿಲ್ಲ, ಅವರು ಏನು ಸಾಧ್ಯ ಇಲ್ಲ, ಕಾಂಗ್ರೆಸ್ ಅವರು ಏನು ಸಾಧ್ಯ ಇಲ್ಲ, ಯಾರು ಏನು ಸಾಧ್ಯ ಇಲ್ಲ. ನಮಗೆ ಮೋದಿ ಬೇಕಷ್ಟೇ, ಬಿ ಜೆ ವೆದರ್ ಇಟ್ ಈಸ್ ಬಿ ಜೆ ಪಿ ಆರ್ ಕಾಂಗ್ರೆಸ್ ಆರ್ ಇನ್ನೊಂದು ಯಾವುದೇ ಪಕ್ಷ ಆದರೂ ನಮಗೇನು ತೊಂದರೆ ಇಲ್ಲ. ನಮಗೆ ಮೋದಿ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಅಲ್ಲಿ ವರ್ಕ್ ಮಾಡಬೇಕು. ಹಾಂ, ಅಷ್ಟೇ ಅಷ್ಟೇ, ಅದನ್ನೇ ಬೇಕಾಗಿರೋದು, ಅದೇ ಬೇಕಾಗಿರೋದು ನಮಗಷ್ಟೇ. ನೋಡಿ, ಈ ಪ್ರತಿಯೊಬ್ಬರಿಗೂ ಈ ಸರ್ಕಾರದಲ್ಲಿ ಫ್ರೀ ಫ್ರೀ ಅಂತ ಕೊಟ್ಟರು, ಎಲ್ಲರಿಗೂ ಸಹ ಹೊರೆ ಮಾಡಾಕಿದ್ರು ತುಂಬ. ಈಗ 100 ರುಪೀಸ್, 125 ರುಪೀಸ್ ಮಿನಿಮಮ್ ಎಲೆಕ್ಟ್ರಿಸಿಟಿ ಬಿಲ್ಲು, ಈಗ 200 ರುಪೀಸ್ ಆಯಿತು. ನಮ್ಮ ಮನೆಗೆ 300 ರೂಪಾಯಿ ಫ್ರೀ ಕೊಟ್ಟಿದ್ದಾರೆ. ನಂದು 4 ಶಾಪ್ ಇದೆ, 4 ಶಾಪಿಗೆ 100 ಜಾಸ್ತಿ ಆಯಿತು ಅಂದರೆ 300ಗಿನ 100 ರೂಪಾಯಿ ನಂದು ಎಜಿ ಎಕ್ಸ್ಟ್ರಾ ಆಗೋಯ್ತು. ಯೂನಿಟ್ ರೇಟ್ 8.5 ಮಾಡಿದ್ದಾರೆ. ಈಗ ಮುಂಚೆ ಇದ್ದಿದ್ದು 7, 6.45. ಹೇಳಬೇಕು ಅಂದರೆ A to Z ಫ್ರೀ ಎಲ್ಲಿ ಕೊಡ್ತಾರೋ ಅಲ್ಲಿ ಎಲ್ಲ ರೀತಿಯಾದ ಏನಾಗುತ್ತೆ ಜನ ಅಲ್ಲ, ಕೂತ್ಕೊಂಡವ್ರಿಗೆ ಮಲ್ಕೊಂಡು ತಿನ್ನಂಗೆ ಆಯ್ತು ಅಷ್ಟೇ. ಈಗ ಯಾವುದೇ ಒಂದು ಲೇಬರ್ ಕ್ಲಾಸು ಆಗಲಿ, ಇನ್ನೊಂದಾಗಲಿ, ಯಾರಾಗಲಿ, ಯಾರೂ ಬರ್ತಿಲ್ಲ. ಸಾಕ್ಬಿಡು ನಮ್ಗೆ ಇರೋದನ್ನ. ಹಾಂ ಅಷ್ಟೇ. ಆಮೇಲೆ ಮನೆಯವರು ನಮ್ಮ ಮಾತುಗಳು ಕೇಳಲ್ಲ. ಅವ್ರಿಗೆ 2000 ಎಲ್ಲ ಫ್ರೀ. ಈಗ ನಾವು ಓಟ್ ಹಾಕಿಲ್ವಾ, ನಮಗೇನಕ್ಕೆ ಫ್ರೀ ಕೊಟ್ಟಿಲ್ಲ? ನೀವು ಅವ್ರಿಗೇನಕ್ಕೆ ಫ್ರೀ ಕೊಟ್ಟಿದ್ದೀರಾ? ಹಾಂ, ಈ ಥರ ಇದೆ. ನಮಗೆ ಮೋದಿ ಬೇಕು ಸರ್, ಅಷ್ಟೇ. ನನಗೆ ಪಕ್ಷ ಬೇಕಾಗಿಲ್ಲ, ನಾನು ಕಾಂಗ್ರೆಸ್ ಫೇವರು, ಜೆ ಡಿ ಎಸ್ ಫೇವರು ಇದು ಬೇಕಲ್ಲ, ನಮ್ಗೆ ಮೋದಿ ಫೇವರ್ ಅಷ್ಟೇ. ನಾವು ಎಣ್ಣೆಯಿಂದ ಒಂದಷ್ಟು ದಿನಬಳಕೆ ಐಟಮ್ಗಳು ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಹಾಲು, ಮೊಸರು ಮತ್ತು ಇನ್ನಷ್ಟು ಐಟಮ್ಗಳು, ಮತ್ತು ಹೋಟೆಲ್ ತಿಂಡಿಗಳು ಬೆಲೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ಬಡವರಿಗೆಲ್ಲ ಎಷ್ಟು ಇಂಪ್ಯಾಕ್ಟ್ ಆಗೋ, ಎಷ್ಟು ಪ್ರಾಬ್ಲಮ್ ಆಗ್ಬೋದು ಅಂತ. ಇವಾಗ ಬಡವರು ಸಾವುಕಾರರು ಅನ್ನೋದು ಬರಲ್ಲ. ಇವಾಗ ನಮಗೇನೋ ಒಂದು ಟೈಮ್ ಪಾಸ್ ಮಾಡಬೇಕು ಅಂತ ಇಲ್ಲಿ ಬಂದ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಬರ್ತೀವಿ. ಅದು ದುಡ್ಡು ಯೋಚನೆ ಮಾಡೋಕ್ಕಾಗಲ್ಲ. ಇವಾಗಿನ ಕಾಲದಲ್ಲೇ ಎಲ್ಲನೂ ಜಾಸ್ತಿನೇ ಆಗೋಯ್ತು. ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ನಾವೇನು ಮಾಡೋದಕ್ಕಾಗಲ್ಲ. ಎಲ್ಲರೂ ಅನುಭವಿಸ್ಬೇಕು, ನಾವು ಅನುಭವಿಸ್ತೀವಿ. ಏನು ಮಾಡೋಕ್ಕಾಗಲ್ಲ ಸರ್, ಅದಕ್ಕೆ ಅಡ್ಜಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಏನೋ ಒಂದು ಟೀ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದು ಕುಂತ್ಕೊಂಡು ಸುಮ್ಮನೆ ಒಂದು ಟೀ ಕುಡಿದ್ಬಿಟ್ಟು ಹೋಗೋದು ಎಲ್ಲ ಜಾಸ್ತಿ ಆಗಿದೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಯಾವುದ್ರಲ್ಲೂ ರಿಲೀಫ್ ಇಲ್ಲ. ಆಫೀಸಲ್ಲಿ ಕೂತಿದ್ರು ಟೆನ್ಷನ್ನು, ಮನೆಯಲ್ಲಿ ಕೂತಿದ್ರು ಟೆನ್ಷನ್ನು, ಇಲ್ಲಿ ಬಂದರೂ ಟೆನ್ಷನ್ನು. ಆ ಟೆನ್ಷನ್ ಕಳೆಯೋದಕ್ಕೋಸ್ಕರ ಏನಾದರೂ ಒಂದು ಅರ್ಧ ಟೀ ಕುಡಿದ್ಬಿಟ್ಟು ಜಾಸ್ತಿ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಜನ ಮೊದಲೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಈ ಥರ ಬೆಲೆಗಳು ಜಾಸ್ತಿ ಆಗಿದೆ ಅಂತ ತತ್ತರಿಸೋಗಿದ್ರು. ಈಗ ಮತ್ತೆ ಒಂದ್ರ ಮೇಲೊಂದು ಬೆಲೆ ಜಾಸ್ತಿನೇ ಆಗ್ತಾಯಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಎಲ್ಲನೂ ಜಾಸ್ತಿ ಆಗೋಗಿದೆ. ಇವಾಗಲೇ ಜಾಸ್ತಿ ಆಗೋಗಿದೆ, ಎಲ್ಲರೂ ಕಷ್ಟ ಅನುಭವಿಸ್ತಾನೆ ಇದ್ದೀವಿ. ಇನ್ನು ಮುಂದೇನೂ ಅನುಭವಿಸ್ಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಅನುಭವಿಸ್ಬೇಕು ಅಷ್ಟೇ. ಸರ್, ಇದಕ್ಕೆ ಹಂಗಾದ್ರೆ ಪರಿಹಾರ ಏನಿಲ್ವಾ ಅಂತ? ಪರಿಹಾರ ಏನೂ ಇಲ್ಲ ರೀ, ಓಟ್ ಹಾಕಿದ್ದೀವಿ ಕಷ್ಟ ಬಿದ್ದು. ಕಾಂಗ್ರೆಸ್ಗೆ ಅಂತಲೇ ಓಟ್ ಹಾಕ್ಬಿಟ್ವಿ, ಹಾಕಿದ್ಮೇಲೆ ಇವಾಗ ಅನುಭವಿಸ್ಬೇಕಾಗಿದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆಯಲ್ಲ, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗಂಥದ, ಯೂಸ್ ಆಗೋಂಥದ್ದ? ಯಾವುದೂ ಆಗಲ್ಲ ರೀ, ಖಂಡಿತ ಆಗಲ್ಲ. ಬರೀ ಹೆಣ್ಮಕ್ಳು ಆರಾಮಾಗಿ ಓಸಿನಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅದೇ ಹಾಳಾಗ ಖುಷಿಯಾಗಿ ಹೋಗ್ಕೊಳೋದು. ನಮ್ಮದು ಟೂರಿಸ್ಟ್ ಸೆಕ್ಟರ್ ಎಲ್ಲ ಹಾಳಾಗೋಯ್ತು. ನಾವು ಟ್ರಾವೆಲ್ ಸಿಕ್ಕಿರೋರು, ಒಂದು ಬಿಸ್ನೆಸ್ ಇಲ್ಲ, ಎಲ್ಲರೂ ಬಸ್ನಲ್ಲೇ ಓಡಾಡ್ತಾ ಇದ್ದಾರೆ. ನಮ್ಮ ಗಾಡಿಗಳೆಲ್ಲ ಲೈನಿಗೆ ನಿಂತಿದೆ, ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ಸಹ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಹಿಂಗೆ ಕಷ್ಟ ಅನುಭವಿಸ್ತಾ ಇದ್ದೀವಿ. ನಾವೆಲ್ಲ ಖಾಸಗಿನವರೇ, ಎಲ್ಲರೂ ಟೋಟಲ್ ಲಾಸ್ ಆಗ್ತಾ ಇದ್ದೀವಿ. ಆದ್ದರಿಂದ ಏನೂ ಆಗ್ತಾ ಇಲ್ಲ, ನಾವೆಲ್ಲ ಇನ್ನೂ ಮುಳುಗ್ತಾ ಹೋಗ್ತೀವಿ, ಬೇರೆಯವರು ಎದ್ದೇಳ್ತಾ ಹೋಗ್ತಾರೆ ಅಷ್ಟೇ.
ಹಣ ಇರೋರು ಮುಂದೆ ಬರ್ತಾರೆ, ಹಣ ಇಲ್ಲದೆ ಇರೋರು ಚಿತ್ರಣಗಳಾಗೋಯ್ತಾರೆ. ಸರ್ ಈಗ ಇನ್ನೇನು ಎಂ ಪಿ ಎಲೆಕ್ಷನ್ ಬರ್ತಿದೆ ಮುಂದಿನ ಬಾರಿ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೋದು ಮುಂದಿನ ಬಾರಿ, ಯಾರು ಆಗಬೇಕು? ಇದೆಲ್ಲ ಹೇಳ್ಬಾರ್ದು, ಬಟ್ ಎಲ್ಲರಿಗೂ ಇಷ್ಟ ಇರೋದು ಮೋದಿನೇ ಪ್ರಧಾನಮಂತ್ರಿ ಆಗಬೇಕು ಅಂತ. ಸೆಂಟ್ರಲ್ ಲೆವೆಲಲ್ಲಿ ಅವರೇ ಇರಬೇಕು ಅನ್ನೋದು ಎಲ್ಲರ ಇಷ್ಟ. ಅಲ್ಲ, ಅವರು ಎರಡು ಸಲ ಪ್ರಧಾನಮಂತ್ರಿ ಆಗಿದ್ದರು, ಅವ್ರು ಇದ್ದಂಥ ಸಮಯದಲ್ಲಿ ಡೆವಲಪ್ ಮಾಡಿದ್ದಾರೆ, ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆಗಬೇಕು ಅನ್ನೋದು ಎಲ್ಲರ ಇಚ್ಛೆನೂ ಇರುತ್ತೆ. ಬಟ್ ಇವರು ಬಿಟ್ಟು ಕೊಟ್ಬಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ಬೆಲೆ ಏರಿಕೆ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ, ಎಲ್ಲರ ಕೈಲಾಗಿ ಮಾಡಿದ್ದಾರೆ, ಎಲ್ಲರೂ ಸಫರ್ ಮಾಡಬೇಕು ಅಷ್ಟೇ, ಬೇರೆ ವಿಧಿ ಇಲ್ಲ. ನಾವು ನೀವು ಏನು ರೆಡಿ ಮಾಡೋಕ್ಕಾಗಲ್ಲ.